ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ನಳಿನಾಕ್ಷಿ ರಕ್ಕಮ್ಮ ಆಯ್ತು ರಾಜ್ಕುಮಾರಿ ಆಯ್ತು ಇದೀಗ ಹೇ ಫಕೀರ ಅಂತ ಬರ್ತಿದ್ದಾನೆ ವಿಕ್ರಾಂತ್ ರೋಣ ಎಸ್ ಬಾದ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ವಿಕ್ರಾಂತ ರಿಲೀಸ್ ರಿಲೀಸ್ಗೆ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ ಅಭಿಮಾನಿಗಳು ಎಲ್ಲರೂ ಕೂಡ ಸೊ ಜುಲೈ ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆ ಇದೀಗ ವಿಕ್ರಾಂತ ರೋಣ ಚಿತ್ರದ ಮೂರನೇ ಹಾಡನ್ನ ಚಿತ್ರತಂಡ ರಿಲೀಸ್ ಮಾಡಿದೆ ಫಕೀರನಾಗಿ ಊರಿಗೆ ಬಂದಿದ್ದಾರೆ ನಿರೂಪ್ ಭಂಡಾರಿ ಸೊ ಕಿಚ್ಚ ಸುದೀಪ್ ನಿರೂಪ್ ಭಂಡಾರಿ ನೀತಾ ಅಶೋಕ್ ಅಭಿನಯದ ವಿಕ್ರಾಂತ್ ರೋಣ ಚಿತ್ರದ ಈ ಮೂರನೇ ಹಾಡು ಸದ್ಯ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿ ಸಾಕಷ್ಟು ಕ್ರೇಜ್ ನ ಕ್ರಿಯೇಟ್ ಮಾಡಿದೆ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಚಿತ್ರ ಸೊ ಎಲ್ರಿಗೂ ಕೂಡ ಗೊತ್ತಿರುವಂತೆ ಜುಲೈ ಇಪ್ಪತ್ತೆಂಟನೇ ತಾರೀಕು ವಿಶ್ವದಾದ್ಯಂತ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ ತ್ರೀಡಿ ರೂಪದ ವಿಕ್ರಾಂತ್ ರೋಣ ಚಿತ್ರದ ಟ್ರೈಲರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲೆ ಬಿಸಿ ಇಡೀ ವಿಶ್ವದ ಗಮನ ಸೆಳೆದಿದೆ ಸೊ ಹಿಂದೆ ರಿಲೀಸ್ ಆದಂತಹ ರಾರ ರಮ್ಮ ಹಾಡು ಕೂಡ ಕ್ರೇಜ್ ಕ್ರಿಯೇಟ್ ಮಾಡಿರೋದು ಸಾಕಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿದೆ ಇದೀಗ ರೀಲ್ಸ್ ಮೂಲಕ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಮ ಸದ್ದು ಜೋರಾಗಿದೆ ಸೊ ರಮ್ಮ ಕ್ರೇಜ್ ಜೊತೆಗೆಯೇ ಹಿಂದೆ ರಾಜ್ಕುಮಾರ್ ಎಂಬ ಲಾಲಿ ಹಾಡನ್ನು ಕೂಡ ಚಿತ್ರತಂಡ ರಿಲೀಸ್ ಮಾಡಿ ಚಿತ್ರದ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು ಇದೀಗ ವಿಕ್ರಾಂತ್ ಋಣ ಟೀಮ್ ಹೇ ಫಕೀರಾ ಎಂಬ ಹಾಡನ್ನ ರಿಲೀಸ್ ಮಾಡಿದೆ ಈ ಹಾಡನ್ನ ನಿರೂಪ್ ಭಂಡಾರಿಯವರ ಮೇಲೆ ಚಿತ್ರಿಸಲಾಗಿದೆ ರೆಟ್ರೋ ಶೈಲಿಯಲ್ಲಿರುವ ಹಾಡಿನ ಚಿತ್ರೀಕರಣ ಇನ್ನೂ ಸಾಕಷ್ಟು ಕುತೂಹಲವನ್ನ ಹೆಚ್ಚಿಸಿದೆ ವಿಲಿಯಂ ಡೇವಿಡ್ ಅವರ ಛಾಯಾಗ್ರಹಣ ಉತ್ತಮವಾಗಿದ್ದು ಹಾಡಿಗೆ ಸಂಚಿತ್ ಹೆಗ್ಡೆ ಚಿನ್ಮಯ್ ಶ್ರೀಪಾದ್ ಅಜನೀಶ್ ಲೋಕನಾಥ್ ಅನೂಪ್ ಭಂಡಾರಿ ಧ್ವನಿ ನೀಡಿದ್ದಾರೆ ಇನ್ನು ಹಾಡನ್ನ ಸಂಯೋಜಿಸಿರುವುದು ಅಜನೀಶ್ ಲೋಕನಾಥ್ ಹಾಗೆಯೇ ನಿರ್ದೇಶಕ ಅನೂಪ್ ಭಂಡಾರಿ ಅವರೇ ಈ ಒಂದು ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಾರೆ ಸೊ ಅಂಕು ಡೊಂಕು ದಾರಿ ಅಂತ ಶುರುವಾಗುವಂತ ಈ ಹಾಡಿಗೆ ಸಂಚಿತ್ ಹೆಗ್ಡೆ ಸೊ ಹಾಗಲೇ ಹೇಳಿದಂತೆ ಸೊ ಚಿನ್ಮಯ್ ಶ್ರೀಪಾದ್ ಬಿ ಅಜನೇಶ್ ಲೋಕನಾಥ್ ಅನುಪ್ ಭಂಡಾರಿ ಸೊ ಇವರೆಲ್ಲರೂ ಕೂಡ ವಾಯ್ಸ್ ನೀಡಿ ಆ ಸಾಂಗ್ ನ ಅದ್ಭುತವಾಗಿ ಮೂಡಿಸೋದಕ್ಕೆ ಕಾರಣರಾಗಿದ್ದಾರೆ ಸೊ ಈ ಮೂರು ಹಾಡುಗಳನ್ನ ಹೊರತುಪಡಿಸಿ ಇನ್ನು ಯಾವೆಲ್ಲ ಹಾಡುಗಳು ವಿಕ್ರಾಂತ್ ರೋಣ ಸಿನಿಮಾದಲ್ಲಿದೆ ಅನ್ನುವಂತೆ ಎಲ್ಲಾ ಅಭಿಮಾನಿಗಳು ಕೂಡ ಕ್ಯೂರಿಯಾಸಿಟಿ ಇಂದ ವೇಟ್ ಮಾಡ್ತಾ ಇದಾರೆ ನಿರೂಪ್ ಭಂಡಾರಿ ಅವರ ಹೇ ಫಕೀರ ಈ ಹಾಡಂತೂ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಎಸ್ ನೋಡಿದಲ್ಲ ಇದಾಗಿತ್ತು ಇವತ್ತಿನ ಸಿನಿ ವಿಷಯ ಮತ್ತಷ್ಟು ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕರ್ನಾಟಕ ಟಿವಿ ಕರ್ನಾಟಕದ ಧ್ವನಿ